हाय हलो नमस्ते तमगेलू कूड़ा न्यूज फर्स्ट ना विशेष कार्यक्रम के स्वागत नान सोमण माचीमाड़ा इवत नन जो ना शो नली फॉर द फर्स्ट टाइम क्रिकेटर आईपीएल प्लेयर के सी कार्यप जॉयन आगे बनी कार्यक्रम के वेलकम वेलकम टू मई शो कार्यप थैंक यू सो मच कार्यप अगत कार्य अस्ट आगत कार्य ओके कार्य अंदर मन करतर अथ फील करतर निम्ब प्लेयर्स फील प्लेयर्स कार्य ओके क्षण के ईपीएल अंद क्षण ऐन नेनपे कार्यपुर IPL ಅಂತಂದ್ರೆ ಲಾಟ್ ಆಫ್ ಮೆಮೊರೀಸ್ ಅಂದರೆ ಎಲ್ಲ ಒಳ್ಳೆ ಸ್ಟಾರ್ ಪ್ಲೇಯರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಅವ್ರ ಜೊತೆ ನಾವು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ತಾ ಇದ್ದಿದ್ದು ಅದರ ಮ್ಯಾಚಸ್ ಆಗಲಿ ಪ್ರಾಕ್ಟೀಸ್ ಸೆಷನ್ಸ್ ಆಗಲಿ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಯಾವ ಮ್ಯಾಚನ್ನು ತುಂಬ ಮಿಸ್ ಮಾಡ್ಕೋತೀರಿ ನನಗೆ ಮೇನ್ ನಾನು ಕೋಲ್ಕತ್ತಾ ಲಾಸ್ಟ್ ಪ್ರೀವಿಯಸ್ ಇಯರ್ ಆಡಿದ್ದು ಅಲ್ಲಿ ಆ ಗ್ರೌಂಡ್ ಮಿಸ್ ಮಾಡ್ತಾ ಇದ್ದೀನಿ ತುಂಬ ಲೈಕ್ ಅಲ್ಲಿ ಗ್ರೌಂಡ್ ಅಲ್ಲ ಅಲ್ಲಿ ಹೋಗೋದೇ ಒಂದು ತುಂಬ ಖುಷಿ ಆ ಗ್ರೌಂಡ್ ಈ ವರ್ಷ ಅಂತೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಓಕೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಐ ಪಿ ಎಲ್ ಜರ್ನಿ ನಿಮ್ಮ ಜೀವನದ ಐ ಪಿ ಎಲ್ ಜರ್ನಿ ಒಂದ್ಸಲ ನೋಡಿದಾಗ ಯಾಕಂದ್ರೆ ಆರಂಭದಲ್ಲಿ ಕೆ ಸಿ ಕಾರ್ಯಪ್ಪ ಟೀಮಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂದ ತಕ್ಷಣ ಎಲ್ರಿಗೂ ಒಂದು ರೀತಿ ಸರ್ಪ್ರೈಸ್ ಅದು ಸರ್ಪ್ರೈಸ್ ಪ್ಲೇಯರ್ ಎಂಟರ್ ಆಗಿದ್ದಾರೆ ಅಂತ ಸೊ ನಿಮ್ಮ ಜರ್ನಿ ಹೇಗಿತ್ತು ಸೋ ಫಾರ್ ಚೆನ್ನಾಗಿತ್ತು ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಬಟ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ ಒಳ್ಳೆ ಕಾಂಪಿಟೇಟಿವ್ ಕ್ರಿಕೆಟ್ ಕರ್ನಾಟಕದಲ್ಲಿ ಟಿ ಟ್ವೆಂಟೀಸ್ ಎಲ್ಲ ತುಂಬ ಚೆನ್ನಾಗಿ ಆಡಿದ್ದೀನಿ ಬಟ್ ಅದೇ ನಾರ್ಮಲ್ ಆಗಿ ಇವಾಗ ನಾವು ಫೋಕಸ್ ಮಾಡ್ತಾ ಇರೋದೇ ಇಂಡಿಯಾ ಆಡಬೇಕನ್ನೋದೇ ಒಂದು ದೊಡ್ಡ ಏಮ್ ನಮಗೆ ಸೊ ಈ ವರ್ಷ ಐ ಪಿ ಎಲ್ ಮಿಸ್ ಆಯಿತು ಬಟ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟಿ ಇವಾಗ ನೆಕ್ಸ್ಟ್ ಏನು ಬರುತ್ತೆ ಡೊಮೆಸ್ಟಿಕ್ ಏನು ಆಪರ್ಚುನಿಟಿ ಸಿಗುತ್ತೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಬಿಡ್ ಮಾಡಿದಾಗ ಫಾರ್ ದ ಫಸ್ಟ್ ಟೈಮ್ ಟೀಮ್ ಬಿಡ್ ಮಾಡುತ್ತೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ಐ ಆಮ್ ನಾಟ್ ರಾಂಗ್ ನೋ ಫಸ್ಟ್ ಟೈಮ್ KKR KKRಗೆ KKR ಆದಮೇಲೆ ಮತ್ತೆ ನೀವು ಕಿಂಗ್ಸ್ ಇಲೆವೆನ್ ಪಂಜಾಬ್ ಹೋಗ್ತೀರಿ ಎಗೇನ್ KKRಗೆ ಬರ್ತೀರಿ ಇಲ್ಲ ಕಿಂಗ್ಸ್ ಇಲೆವೆನ್ ಪಂಜಾಬ್ ಆಡಿ ತಿರ್ಗಾ ದೇ ರಿಟೈನ್ ಮೀ ಒನ್ ಮೋರ್ ಇಯರ್ ಓಕೆ ಸೊ ಅದಾದಮೇಲೆ KKR ಓಕೆ ಫಸ್ಟ್ ನಿಮ್ಮ ಹೆಸರು ಬಿಡ್ ಆಗಿ ನಿಮ್ಮ ಹೆಸರು ಸೆಲೆಕ್ಟ್ ಆದಾಗ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಆ ಮೂಮೆಂಟ್ ಹೇಗಿತ್ತು ಆ ಮೂಮೆಂಟ್ ತುಂಬಾ ತುಂಬಾ ಖುಷಿ ಆಯಿತು ಆ ಮೂಮೆಂಟಲ್ಲಿ ಏನಕ್ಕಂದರೆ ಎಲ್ಲ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ನಾನು ತುಂಬ ಟೆನ್ನಿಸ್ ಬಾಲ್ ಆಡ್ತಾ ಇದ್ದೆ ಅವಾಗ ನಮ್ಮ ಎಲ್ಲ ಫುಲ್ ಏರಿಯಾ ಬಾಯ್ಸ್ ಎಲ್ಲ ಬಂದಿದ್ದರು ಸೊ ಆಕ್ಷನ್ ನೋಡೋಕ್ಕೆ ನಾನು ಮುಂಚೆನೇ ಯಾರಿಗೂ ಹೇಳಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಬಟ್ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಕ್ಯಾಂಪ್ ಮುಗಿಸ್ಕೊಂಡು ಬಂದಾದಮೇಲೆ ಎಲ್ಲರಿಗೂ ಒಂದು ಕಾನ್ಫಿಡೆಂಟ್ ಇತ್ತು ಎಲ್ಲರಿಗೂ ಲೈಕ್ ನಾನು ಹೇಳ್ತಾ ಇದ್ದೆ ಗಂಭೀರ್ ಈ ಥರ ನನ್ನ ಹೇಳ್ತಾ ಇದ್ರು ನಾನು ತೊಗೊಂತೀನಿ ಅಂತ ಸೊ ಅದೊಂದು ಮೈಂಡಲ್ಲಿ ಇತ್ತು KKR ಹೆಂಗೋ ಒಂದು ಒಂದಾದರೂ ಬಿಡ್ ಮಾಡ್ತಾರೆ ಅಂತ ಎಲ್ಲರಿಗೂ ಹೇಳಿದ್ದೆ ಸೊ ಎಲ್ಲರೂ ವೇಟ್ ಮಾಡ್ತಾಯಿದ್ರು ಬಟ್ ಲಕ್ಕಿಲಿ ಅದೊಂದು ದೊಡ್ಡ ಬಿಡ್ ಅಮೌಂಟ್ಗೆ ಹೋಗಿದ್ದೆ ನಾನು ಓಕೆ ಹೇಗೆ ಯೂಶ್ವಲಿ ಕ್ರಿಕೆಟ್ ಸೆಲೆಕ್ಟ್ ಆಗಬೇಕು ಐ ಪಿ ಎಲ್ಗೆ ಅಂದಾಗ ನಿಮ್ಮ ಹಿಂದಿನ ರೆಕಾರ್ಡ್ಸ್ ನೋಡ್ತಾರೆ ಕೆಲವರು ಇಂಡಿಯನ್ ಟೀಮ್ಗೆ ಆಡಿರ್ತಾರೆ ಅಥವಾ ರಣಜಿ ಆಡಿರ್ತಾರೆ ಬೇರೆ ಬೇರೆ ಟೂರ್ನಮೆಂಟ್ಗಳು ಆಡಿರ್ತಾರೆ ಬಟ್ ಎಲ್ಲೊಂದು ಕಡೆ ಕಾರ್ಯಪ್ಪ ಅಂದ ತಕ್ಷಣ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಅಥವಾ ನಿಮ್ಮ ಕ್ರಿಕೆಟ್ ಕೆರಿಯರ್ ಹೇಗಿತ್ತು ಹಿಂದೆ ಐ ಪಿ ಎಲ್ಗಿಂತ ಬರೋದಕ್ಕೆ ಮೊದಲು ಹೇಗಿತ್ತು ಐ ಪಿ ಎಲ್ಗಿಂತ ಮುಂಚೆ ನಾನು ಅಂಡರ್ 19 ಕ್ರಿಕೆಟ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಅಂಡರ್ 19 ಸ್ಟೇಟ್ ಕ್ರಿಕೆಟ್ ಆಡಿದೆ ಅಂಡರ್ 19 ಸೆಲೆಕ್ಟ್ ಆಗಿದ್ದೆ ಕರ್ನಾಟಕಕ್ಕೆ ಅದಾದಮೇಲೆ KPL ಬಂತು 2014 ಸೊ ಅದಕ್ಕಿಂತ ಮುಂಚೆ ಏನಿಲ್ಲ ನಾರ್ಮಲ್ ಆಗಿ ಕ್ಲಬ್ ಮ್ಯಾಚಸ್ ಇರ್ತಿತ್ತು ಅಂಡರ್ 19 ಸ್ಟೇಟ್ ಆದಮೇಲೆ ಅಷ್ಟೊಂದು ಏಜ್ ಮುಗ್ದಿತ್ತು ಸೊ ಅದಾದಮೇಲೆ ಆಡೋಕ್ಕಾಗಲಿಲ್ಲ ಸೊ ಬರೀ ಕ್ಲಬ್ ಮ್ಯಾಚಸ್ ಆಗಲಿ ನಾರ್ಮಲ್ ಕಾರ್ಪೊರೇಟ್ ಟೂರ್ನಮೆಂಟ್ಸ್ ಎಲ್ಲ ಆಡ್ಕೊಂಡಿದ್ದೆ ಬಟ್ 2014 ಅನೌನ್ಸ್ ಆಯಿತು KPL ಬರ್ತಾ ಇದೆ ವಾಪಸ್ ಅಂತ ಸೊ ಅದಾದಮೇಲೆ ಸೆಲೆಕ್ಟ್ ಆಗಿ ಮೇನ್ ನನ್ನ ಕಮ್ಬ್ಯಾಕ್ ಕೊಟ್ಟಿದ್ದೆ KPL ಓಕೆ ಓಕೆ ಫಸ್ಟ್ ಮ್ಯಾಚ್ ಐ ಪಿ ಎಲ್ ಆಡಿದ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೋದು ಹೇಗಿತ್ತು ಆ ಡೇ ಯಾಕಂದರೆ ಯೂಶ್ವಲಿ ನೀವು ಪ್ರತಿ ಮ್ಯಾಚ್ ಕೂಡ ತಾವು ಆಡಲಿಲ್ಲ ಎಷ್ಟೋ ಸಲ ತಾವು ಬೆಂಚಲ್ಲಿ ಕೂರಬೇಕಾಗಿರ್ತಿತ್ತು ಆ ಫಸ್ಟ್ ಡೇ ನೀವು ಸೆಲೆಕ್ಟ್ ಮಾಡಿದ ಒಂದು ಖುಷಿ ಆದರೆ ಟೀಮಿಗೆ ಸೆಲೆಕ್ಟ್ ಆದಾಗ ಟೀಮ್ ಇಲೆವೆನಲ್ಲಿ ನೀವು ಸೆಲೆಕ್ಟ್ ಆದಾಗ ಹೇಗಿತ್ತು ಆ ಫಸ್ಟ್ ಮ್ಯಾಚ್ ಹೇಗಿತ್ತು ಅಂದರೆ ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಆದಾಗ ತುಂಬಾ ಒಂಥರ ಆಡ್ತೀನಿ ಅಂತ ಗೊತ್ತಾದ್ಮೇಲೆ ಸಖತ್ ನರ್ವಸ್ ಆಗ್ತಾಯಿತ್ತು ಬಿಕಾಸ್ ಎಲ್ಲರೂ ಹೇಳ್ತಾ ಇದ್ದಂಗೆ ದೊಡ್ಡ ಅಮೌಂಟು ಕಾರ್ಯಪ್ಪಂಗ ಅಷ್ಟು ಇದಾಯಿತು ಅದಾಯಿತು ಅಂತ ಎಲ್ಲ ಮಾತು ಬರ್ತಾಯಿತ್ತು ತುಂಬ ಸೊ ನನಗೊಂದು ಕಡೆ ಎಲ್ಲೋ ಒಂದು ಕಡೆ ಟೆನ್ಷನ್ ಇತ್ತು ಓಕೆ ಎಲ್ಲೋ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಜನ ಎಲ್ಲ ಮಾತಾಡ್ಬೋದು ಓಕೆ ದುಡ್ಡು ಸಿಕ್ಬಿಡ್ತು ಆಮೇಲೆ ಪರ್ಫಾರ್ಮ್ ಮಾಡೋಲ್ಲ ಆ ಥರ ಒಂದಿತ್ತು ಬಟ್ ನಾನೆಲ್ಲ ನಾನು ವೇಟ್ ಮಾಡ್ತಾ ಇದ್ದೆ ಆಪರ್ಚುನಿಟಿ ಯಾವಾಗ ಸಿಗುತ್ತೆ ಚೆನ್ನಾಗಿ ಮಾಡೋಣ ಅಂತ ಬಟ್ ಅದು 11 ಸೆಲೆಕ್ಟ್ ಸೆಕೆಂಡ್ ಮ್ಯಾಚ್ ನಾನು RCB ಮೇಲೆ ನನಗೆ ಚಾನ್ಸ್ ಸಿಕ್ಕಿದ್ದು ಆ ಮ್ಯಾಚ್ ಆಲ್ಮೋಸ್ಟ್ ನಾವು 4-5 ಜನ ಸ್ಪಿನ್ನರ್ಸ್ ಆಡಿದ್ವಿ ನಾನು ಸುನಿಲ್ ನರೇನ್ ಪಿಯೂಷ್ ಚಾವ್ಲಾ ಮತ್ತು ಶಕೀಬುಲ್ ಹಸನ್ ಇಷ್ಟು ಜನ ಆಡಿದ್ವಿ ನನಗೆ ಅವರೆಲ್ಲ ನೋಡಿದ್ಮೇಲೆ ನಾನು 11 ಆಡ್ತೀನಿ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಸೆಕೆಂಡ್ ಮ್ಯಾಚ್ ಬಟ್ 12th ಮ್ಯಾನ್ ಅನೌನ್ಸ್ ಮಾಡಾದ್ಮೇಲೆ ಗ್ರೌಂಡಲ್ಲಿ ಹೋಗಿ ನನ್ನ ಆಡ್ತೀಯ ಅಂತ ಅನೌನ್ಸ್ ಮಾಡೋದು ಬಟ್ ಅಲ್ಲಿವರೆಗೂ ನಾನು ಬಸ್ಸಲ್ಲೆಲ್ಲ ಫುಲ್ ನರ್ವಸ್ ಆಗಿಬಿಟ್ಟಿದ್ದೆ ಓಕೆ ಫುಲ್ ನರ್ವಸ್ ಆಗಿದ್ದೆ ಆಮೇಲೆ ಅನೌನ್ಸ್ ಮಾಡಾದ್ಮೇಲೆ ಅಂತೂ ಐ ವಾಸ್ ಲೈಕ್ ಸಖತ್ ಕಾನ್ಫಿಡೆನ್ಸ್ ಇತ್ತು ನಾನು ಏನೋ ಒಂದು ಚೆನ್ನಾಗಿ ಮಾಡ್ಬೋದು ಅಂತ ಇಟ್ ವಾಸ್ ಗುಡ್ ನನ್ನ ಫಸ್ಟ್ ಮ್ಯಾಚ್ ಐ ಗಾಟ್ ಎ ಬಿ ಡಿ ವಿಲಿಯರ್ಸ್ ವಿಕೆಟ್ಸ್ ದಟ್ ವಾಸ್ ಅದು ಕೇಳಲೇಬೇಕು ಯಾಕಂದ್ರೆ ಒಬ್ಬ ಹೊಸ ಅನುಭವ ಒಂದು ಹೊಸ ಟೀಮ್ ನೀವು ಹೇಳಿದಾಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಎಲ್ಲರೂ ಕೂಡ ಇದ್ದರು ನಿಮ್ಮ ಟೀಮ್ನಲ್ಲಿ ಸೊ ಆ ಪರ್ಟಿಕ್ಯುಲರ್ ಮೂಮೆಂಟ್ ಹೇಗಿತ್ತು ಆ ವಿಕೆಟ್ ಬಿದ್ದ ತಕ್ಷಣ ನಾನು ಇನ್ಫ್ಯಾಕ್ಟ್ ನನಗೆ ಈಗಲೂ ಕೂಡ ನೆನಪಿದೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಸೊ ನಿಮ್ಮ ಮೂಮೆಂಟ್ಸ್ ಹೇಗಿತ್ತು ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು ಲೈಕ್ ಫಸ್ಟ್ ನಾನು ಎಂಟ್ರ್ ಆಗ್ತಾ ಇದ್ದಂಗೆ ನೋಡಿದ್ದು ಕ್ರೌಡ್ ಇಟ್ ವಾಸ್ ಆಲ್ಮೋಸ್ಟ್ 1 lakh ಕ್ರೌಡ್ ಇತ್ತು ಇಡನ್ ಗಾರ್ಡನ್ಸಲ್ಲಿ ನಾರ್ಮಲ್ ಕೆಪಾಸಿಟಿ 1 lakh
ಸೊ ಅದ್ಲೇನಂದ್ರೆ ನಾನು ಕಾನ್ಫಿಡೆಂಟ್ ಆಗಿ ಚೆನ್ನಾಗಿ ಮಾಡಲೇಬೇಕು ಅನ್ನೋದೇ ಒಂದು ಹೋಗಿದ್ದೆ. ಬಟ್ ನನಗೆ ಆ ಮ್ಯಾಚ್ ಬರೀ ಎರಡೇ ಓವರ್ ಸಿಕ್ಕಿತ್ತು. ಲೈಕ್ ಲಾಸ್ಟ್ ನನಗೆ ಫಸ್ಟ್ ಓವರ್ ಆದಮೇಲೆ ಫಸ್ಟ್ ಓವರ್ ಪವರ್ ಪ್ಲೇ ಆದಮೇಲೆ ಲಾಸ್ಟ್ ಓವರ್ ಕೊಡ್ತಾರಾ ಇಲ್ವಾ ಅಂತ ಅದೊಂದು ಮೈಂಡಲ್ಲಿ, ಬಿಕಾಸ್ ಆಲ್ಮೋಸ್ಟ್ ಫೋರ್ ಸ್ಪಿನ್ನರ್ಸ್ ಇದ್ದರು. ಸೊ ಹೇಗೋ ಗಂಭೀರ್ ಇನ್ನೊಂದು ಓವರ್ ಕೊಟ್ಟರು. ಕೊಟ್ಟಾದಮೇಲೆ ನೋಡಿದ್ರೆ ಎ ಬಿ ಡಿ ಆ್ಯಂಡ್ ಗೇಲ್ ವೆರ್ ಬ್ಯಾಟಿಂಗ್. ಅವ್ರು ಆಲ್ರೆಡಿ ಫುಲ್ ಬ್ಲಾಸ್ಟ್ ಮಾಡ್ತಾಯಿದ್ರು ಎಲ್ಲರಿಗೂ. ಸೊ ಅಂದ್ಕೊಂಡೆ ಓಕೆ ಇದೊಂದು ಗ್ರೇಟ್ ಆಪರ್ಚುನಿಟಿ, ಏನೋ ಒಂದು ಚೆನ್ನಾಗಿ ಮಾಡಬೇಕಂತ. ಸೊ ಹಾಗೆ ಒಂದು ಕಾನ್ಫಿಡೆನ್ಸಲ್ಲಿ ಒಂದು ಲಾಸ್ಟ್ ಬಾಲಲ್ಲಿ ಲಾಸ್ಟ್ ಬಾಲ್ ಇತ್ತದ ನಂದು. ಸೊ ಕಾನ್ಫಿಡೆನ್ಸ್ ಅಲ್ಲಿ ಸಿಕ್ತು. ಇನ್ಫ್ಯಾಕ್ಟ್ 5 ಬಾಲ್ ಸರಿಯಾಗಿನೇ ಬಾರಿಸಿದ್ರು. ಹೌದು, 4 ಬಾಲ್ ಬಾರಿಸಿದ್ರು. ಓಕೆ ಓಕೆ. ಅವ್ರು ಹೆಂಗಂದ್ರೆ ಫಸ್ಟು ನನ್ನ ಎ ಬಿ ಡಿಗೆ ಹಾಕಿದಾಗ ಲೈಕ್ ಕನ್ಫ್ಯೂಸ್ ಆಗಿಬಿಟ್ಟೆ, ಹೇಗೆ ಇವ್ರು ಹೆಂಗೆ ಬ್ಯಾಟಿಂಗ್ ಆಡ್ತಾರೆ ಅಂತ. ಫುಲ್ ಶಫಲ್ ಎಲ್ಲ ಆಗಿ ಒಂಥರ ನಮ್ಮನೇ ಒಂಥರ ಮೈಂಡ್ ಇದು ಮಾಡಿಬಿಟ್ರು. ಬಟ್ ಆ ಲಾಸ್ಟ್ ಬಾಲಲ್ಲಿ ಏನೋ ಒಂದು ಸ್ವಲ್ಪ ನಂದದು ಆ್ಯಕ್ಚುಲಿ ನನ್ನ ಮೈನ್ ಅದೇ ಆ ಬಾಲ್ ನಾನು ಸಖತ್ ಯೂಸ್ ಮಾಡ್ತೀನಿ ತುಂಬ ವಿಕೆಟ್ಸ್ಗೆ. ಸೊ ಅದೊಂದು ಯೂಸ್ ಆಯಿತು ಆ ಟೈಮಲ್ಲಿ. ಕರಿಪೋರ್ಗೆ ಪ್ರೀತಿ ಸಿಂತ ಇಷ್ಟ ಆಗ್ತಾರ, ಶಾರುಖ್ ಖಾನ್ ಇಷ್ಟ? ನನಗೆ ಇಬ್ಬರು ಇಷ್ಟ ಆಗ್ತಾರೆ ಆ್ಯಕ್ಚುಲಿ. ಫಸ್ಟು ಶಾರುಖೆ, ಬಟ್ ನಾನು ಇಬ್ರಿಗೂ ಎರಡೆರಡು ವರ್ಷ ಆಡಿದ್ದೀನಿ. ಸೊ ಇಬ್ಬರು ಸಖತ್ ಫೇವ್ರೇಟ್ ಇದ್ರು ನನಗೆ. ಸೊ ಇಬ್ಬರು ಇಷ್ಟನೇ. ಓಕೆ, ಏನಾದರೂ ಮಾತಾಡಿದ್ದಾಗಲಿ ಅಥವಾ ಥಾಟ್ ಶೇರ್ ಮಾಡಿದ್ದಾಗಲಿ ಶಾರುಖ್ ಖಾನ್ ಜೊತೆಲಿ ಅಥವಾ ಪ್ರೀತಿ ಜೊತೆಲಿ? ಶಾರುಖ್ ಖಾನ್ ಆ್ಯಕ್ಚುಲಿ ನನಗೆ ನೆನಪಿರೋದ ಪ್ರಕಾರ ನಾನು ಫಸ್ಟ್ ಟೈಮ್ ಬಿಡ್ಡಾದಾಗ ಲೈಕ್ ನನ್ನ ಸುನಿಲ್ ನಾರಾಯಣ್ ಬಿಟ್ಟರೆ ನನ್ನೇ ಮಿಸ್ಟ್ರಿ ಸ್ಪಿನ್ನರ್ ಅಂತ ಕರಿತಾ ಇದ್ರು ಕರ್ನಾಟಕದಿಂದ. ಸೊ ಅದು ಶಾರುಖ್ಗೆ ಗೊತ್ತಿತ್ತು ಅನ್ಸುತ್ತೆ. ನಾನು ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಾಗ ಅವರೇ ಬಂದರು. ಸೊ ಬಂದು ಓ ಯು ಆರ್ ಮೈ ಮಿಸ್ಟ್ರಿ ಸ್ಪಿನ್ನರ್ ಅಂತ ಬಂದು ಹಗ್ ಮಾಡಿ ಮಾತಾಡ್ಸಿದ್ರು. ಅದೊಂದು ಗ್ರೇಟ್ ಮೆಮೊರಿ ನನಗೆ ಎಲ್ಲಿ ಗೊತ್ತಿರೋದು. ಕಿಂಗ್ಸ್ ಇಲೆವೆನ್, ಕಿಂಗ್ಸ್ ಇಲೆವೆನಲ್ಲಿ ಪ್ರೀತಿಗಿಂತ ಅವರೆಲ್ಲರ ಜೊತೆ ತುಂಬನೇ ಚೆನ್ನಾಗಿ ಮತ್ತು ಲೈಕ್ ನಾನು ವಿರಾಟ್ ಕೊಹ್ಲಿ ವಿಕೆಟ್ ತೆಗ್ದಾಗಿ ನನ್ನ ಡ್ರೆಸ್ಸಿಂಗ್ ರೂಮ್ ಬಂದಾಗ ಫುಲ್ ಅವರು ಖುಷಿಯಲ್ಲಿ ನಾನು ಅಲ್ಲಿಂದನೇ ಫುಲ್ಲು ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯ್ತು ಅವಾಗ ನನಗೆ. ಯಾವ ಟೀಮ್ ತುಂಬ ಇಷ್ಟ ಆಗುತ್ತೆ ಆಡೋದಕ್ಕೆ? ಆಡೋದಕ್ಕೆ ಆ್ಯಕ್ಚುಲಾಗಿ ನನ್ನ ಕೆ ಕೆ ಆರ್ ಸಖತ್ ಇಷ್ಟ. ಬಟ್ ತುಂಬ ಮ್ಯಾಚಸ್ ನಾನು ಪಂಜಾಬ್ಗೆ ಆಡೋದ್ರಿಂದ ಏನೂ ಹೇಳೋಕ್ಕಾಗಲ್ಲ. ಓಕೆ, ಕರಿಪ್ಪನಿಂದಾಗಿ ಮ್ಯಾಚ್ ಸೋತಿದ್ದೀಯಾ? ಅಂದರೆ ಯಾವುದೋ ಕ್ಯಾಚ್ ಡ್ರಾಪ್ ಮಾಡಿ ಅಥವಾ ವಿಕೆಟ್ ತೆಗೆಯೋದಕ್ಕೆ ಸಾಧ್ಯ ಆಗದೆ ಆ ಥರ ಏನಾದರೂ ನಡೆದಿತ್ತ, ನಿಮ್ಗೆ ನೆನಪಿದೆಯಾ? ಇದೇ ಅನಿಸುತ್ತೆ ಆಗಿದೆ, ಯಾಕಂದರೆ ನಾನು ಇಲ್ಲಿವರೆಗೂ ಒಂದು ಮೂರ್ನಾಲ್ಕು ಕ್ಯಾಚ್ ಹಿಡಿದಿದ್ದೀನಿ ಐ ಪಿ ಎಲಲ್ಲಿ. ಒಂದು ಕ್ಯಾಚ್ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ನಾನು ಬಿಟ್ಟೆ ಬೇರ್ಸ್ಟೋದು. ಸೊ ನನ್ನಿಂದ ಅಂತಲೇ ಹೇಳೋಕ್ಕಾಗಲ್ಲ, ಬಟ್ ಇದೆ ಅಲ್ಲಿ ಇಲ್ಲಿ. ಮೋಸ್ಟ್ಲಿ ಆ ಕ್ಯಾಚ್ ತೊಗೊಂಡಿದ್ದಿದ್ರೆ ಮೋಸ್ಟ್ಲಿ ಮ್ಯಾಚ್ ಟರ್ನ್ ಆಗ್ತಿತ್ತ ಅಂತ, ಯಾಕಂದ್ರೆ ನೀವು ಆ ಮ್ಯಾಚ್ ಸೋತ್ರಿ. ಹೌದು, ನಾವು 160 ಏನೋ ಹೊಡೆದಿದ್ವಿ, ಬಟ್ ಟರ್ನ್ ಆಗೋ ಚಾನ್ಸಸ್ ಇತ್ತು. ಬಿಕಾಸ್ ಅದಾಗಿ ಸ್ವಲ್ಪ ಆದಮೇಲೆ ಡೇವಿಡ್ ವಾರ್ನರ್ ಔಟ್ ಆದರು, ಬಟ್ ಬೇರ್ ಸ್ಟೋನೇ ತುಂಬ ಹೊಡೆದಿದ್ದ ಮ್ಯಾಚ್. ಸೊ ಮೋಸ್ಟ್ಲಿ ನನ್ನ ಕ್ಯಾಚಿಂದಾನೆ ಅಂದ್ಕೊಂಡೆ ನಾನು. ಬೀಂಗ್ ಎ ಕನ್ನಡಿಗ, ಬೆಂಗಳೂರಲ್ಲಿ ಮ್ಯಾಚ್ ಇರೋ ಟೈಮಲ್ಲಿ ಆರ್ ಸಿ ಬಿ ಅಪೋಸಿಟ್ ನೀವು ಆಡ್ತಾ ಇರ್ತೀರಿ ಅಥವಾ ಬೇರೆ ಯಾವುದೋ ಟೀಮ್ ಜೊತೆ ಆಡ್ತಾ ಇರ್ತೀರಿ, ಸೊ ಆ ಕ್ರೌಡ್ ಫೀಲ್ ಆಗಲಿ, ಆ ಕ್ರೌಡ್ನ ಒಂದು ಸಪೋರ್ಟ್ ಆಗಲಿ, ಅಥವಾ ನೀವು ಈ ಒಂದು ಪಿಚ್ಚಲ್ಲಿ ಆಡ್ತಾ ಇರ್ತೀರಿ, ಯಾವ ಥರ ಫೀಲ್ ಇರುತ್ತೆ ಕರೆಕ್ಟ್? ಲೈಕ್ ಬ್ಯಾಂಗ್ಳೂರಲ್ಲಿ ಆಡೋಕ್ಕೆ ಒಂದು ಖುಷಿ, ನಮ್ಮ ಕನ್ನಡದವರು ಬೈದ್ರೂ ಖುಷಿನೇ ಹೊಗಳಿದ್ರು ಖುಷಿನೇ. ಓಕೆ, ಸೊ ಇವಾಗ ಬೇರೆ ಕಡೆ ಆದರೆ ನಾವು ಜಾಸ್ತಿ ತಿರುಗಿ ನೋಡೋಲ್ಲ, ಅವ್ರು ಹಿಂದಿಲೆಲ್ಲ ಬೈತಾ ಇರ್ತಾರೆ ಅದು ಇದು ಅಂತ ಎಲ್ಲರಿಗೂ ಇರುತ್ತೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಕ್ರೌಡು ಅಷ್ಟೇ, ನಾವು ಹಿಂದೆ ನಿಂತ್ಕೊಂಡಿರ್ಬೇಕಾದ್ರೆ ತುಂಬಾ ನಮಗೆ ಚೇರ್ ಮಾಡ್ತಾರೆ. ಕನ್ನಡದ ಹುಡುಗ ಅಂತಲೇ ನಂಗೆ ಮಾಡಿದ್ದಾರೆ ಆ್ಯಕ್ಚುಲಿ. ನಾನು ಆಡಬೇಕಾದ್ರೂ ಅಷ್ಟೇ ತುಂಬಾ ನಾನು ಸಪೋರ್ಟ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಬೆಂಗಳೂರಲ್ಲಿ ಆಡೋಕ್ಕಂತ. ನಿಮ್ಮ ಫೇವ್ರೇಟ್ ಪಿಚ್ ಯಾವುದು, ಗ್ರೌಂಡ್ ಯಾವುದು? ನನ್ನ ಗ್ರೌಂಡ್ ಯಾವಾಗಲೂ ಇಡನ್ ಗಾರ್ಡನ್ಸೇ ಫೇವ್ರೇಟ್, ಕೋಲ್ಕತ್ತಾ ಇಡನ್ ಗಾರ್ಡನ್ಸ್. ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಗ್ರೌಂಡ್ ಅದು, ಇಂಡಿಯಾಲೇ ಒನ್ ಆಫ್ ದ ಬೆಸ್ಟ್ ಗ್ರೌಂಡ್. ಅಲ್ಲಿ ಆಡಿ ಆ ವಿಕೆಟಲ್ಲಿ ಇಟ್ಸ್ ಅ ಫ್ಲಾಟ್ ವಿಕೆಟ್, ಅಲ್ಲಿ ಪರ್ಫಾರ್ಮ್ ಮಾಡಬೇಕಂದ್ರೆ ಸಖತ್ ಟ್ಯಾಲೆಂಟ್ ಇರಬೇಕು. ಸೊ ಅಲ್ಲಿ ಆಡಿ ಆಡಿದ್ದೀನಿ ಅಂದರೆ ನನಗೊಂದು ಪ್ರೌಡ್ ಫೀಲು. ಬಟ್ ನನಗೆ ಯಾವಾಗಲೂ ಅಲ್ಲಿ ಜಾಸ್ತಿ ಆಡೋಕ್ಕೆ ಸಖತ್ ಇಷ್ಟ, ಕಾನ್ಫಿಡೆಂಟ್ ಜಾಸ್ತಿ ಇರುತ್ತಲ್ಲ. ಓಕೆ, ಐ ಪಿ ಎಲ್ ಅಂದ ತಕ್ಷಣ ಇಡೀ ಕ್ರಿಕೆಟ್ನ ದಿಗ್ಗಜರುಗಳು ಆಡ್ತಾ ಇರ್ತಾರೆ, ಎಲ್ಲ ಕಂಟ್ರಿಯ ಟಾಪ್ ಮೋಸ್ಟ್ ಪ್ಲೇಯರ್ಸ್ಗಳು ಆಡ್ತಾ ಇರ್ತಾರೆ. ಸೊ ಇಂಡಿಯನ್ ಪ್ಲೇಯರ್ಸ್ಗಳ ಪೈಕಿ ಯಾರನ್ನ ತಾವು ಮೀಟ್ ಮಾಡಿದಿರಿ, ಆ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ? ಇಂಡಿಯನ್ ಪ್ಲೇಯರ್ಸ್ ಎಲ್ಲರನ್ನೂ ಮೀಟ್ ಆಗಿದ್ದೀನಿ ಆ್ಯಕ್ಚುಲಿ. ಎಮ್ ಎಸ್ ಡಿ ಆಗಲಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವ್ರಿಗೆಲ್ಲ ಬೌಲಿಂಗ್ ಮಾಡಿದ್ದೀನಿ. ಎಮ್ ಎಸ್ ಡಿಗೆ ಬಿಟ್ಟು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಗೆಲ್ಲ ಬೌಲಿಂಗ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರನ್ನೂ ಮೀಟ್ ಮಾಡಿದ್ದೀನಿ, ಎಲ್ಲರೂ ಮೀಟ್ ಮಾಡಿದ್ದೀನಿ. ವಿರಾಟ್ ಜೊತೆ ಏನಾದರೂ ಮಾತಾಡಿದ್ದು? ಹಾಂ, ವಿರಾಟ್ ಆ್ಯಕ್ಚುಲಿ 2016 ಪಂಜಾಬ್ ಆಡಬೇಕಾದ್ರೆ ನಾನು ವಿಕೆಟ್ ಅವ್ರದ್ದು ವಿಕೆಟ್ ತೆಗೆದೆ, ಆ ಮ್ಯಾಚ್ ನಾವು ಸೋತ್ವಿ. ಬಟ್ ಅದಾದಮೇಲೆ ಅವ್ರು ಬಂದು ನಾನು ಅವ್ರ ಹತ್ರ ಒಂದು ಫೋಟೋ ತೊಗೊಂಡೆ. ಫೋಟೋ ತೊಗೊಬೇಕಾದ್ರೆ ಅವ್ರು ಹೇಳಿದ್ರು ಓ ಕಮ್ ಕೆ ಸಿ ಅಂತ. ಲೈಕ್ ಅವರು ನಾನು ಅಟ್ಲೀಸ್ಟ್ ನನ್ನ ಹೆಸರನ್ನ ಕರೆದ್ರಲ್ಲ ಅಂತ ಒಂದು ಖುಷಿ. ಅಲ್ಲಿ ಹೋಗ್ಬಿಟ್ಟು ಮಾತಾಡಿ ಅವ್ರನ್ನ ಕೇಳಿದೆ ಲೈಕ್ ಹೆಂಗೆ ಇದಂತ ಬೌಲಿಂಗ್ ಅಂತಲ್ಲ. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದೆ, ಕಂಟಿನ್ಯೂ ಅಂತಲ್ಲ ಹೇಳಿದ್ರು. ಈಗಲೂ ಕೂಡ ಎಲ್ಲ ಪ್ಲೇಸ್ ಜೊತೆ ಟಚ್ಲಿ ಇದ್ದೀರಾ, ಕೆ ಕೆ ಆರ್ ಟೀಮ್ ಜೊತೆಲಿ ಅಥವಾ ಹೇಗೆ ಹೇಗೆ ಟಚ್ಲಿ ಇರ್ತೀರಿ ಎಲ್ಲರೂ ಕೂಡ? ಟಚ್ಲಿ ಇದ್ದೀನಿ ಸುಮಾರು ಜನ. ಲೈಕ್ ಇವಾಗ ನಮ್ಮ ವಾಟ್ಸಪ್ ಗ್ರೂಪ್ ಅಂದರೆ ಹಂಗೆ ಇದೆ, ಇನ್ನು ಅಷ್ಟೊಂದು ಜನ ಒಬ್ಬ ಸ್ವಲ್ಪ ಜನ ಬಿಟ್ಟಿದ್ದಾರೆ, ಸ್ವಲ್ಪ ಜನ ಇದ್ದಾರೆ. ಬಟ್ ನಾರ್ಮಲ್ ಆಗಿ ನಾನು ಇವಾಗ ರಸಲೆಲ್ಲ ತುಂಬ ಕ್ಲೋಸ್ ಇದ್ರು ನನಗೆ. ಸೊ ಅವ್ರ ಜೊತೆಲ್ಲ ನಾನು ತುಂಬ ಮಾತಾಡ್ತೀನಿ. ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ರಸಲಿಗೆ ಮೆಸೇಜ್ ಮಾಡಿದ್ರೆ ನನಗೆ ರಿಪ್ಲೈ ಬರುತ್ತೆ, ನನಗೆ ವಿಶ್ ಎಲ್ಲ ಮಾಡಿದ್ರು. ಸೊ ಅದೊಂದು ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ. ಇನ್ಫ್ಯಾಕ್ಟ್ ತಮ್ಮ ಬರ್ಡೇನು ಕೂಡ ನೀವು ಯಾವುದೋ ಒಂದು ಟೈಮಲ್ಲಿ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರಿ, ರಜಲ್ ಕೂಡ ಅಲ್ಲೇ ಇದ್ರು, ಕಂಪ್ಲೀಟ್ ಕೇಕೆಲ್ಲ ನಿಮಗೆ ಏನೋ ಮುಖಕ್ಕೆ ಹಾಕಿದ್ರು. ರಜಲ್ ಜೊತೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಯಾಕಂದರೆ ರಜಲ್ ಅಂದರೆ ಒಂದು ರೀತಿಯಲ್ಲಿ ಫೈರ್ ಅದು.
ಹೇಗಿರುತ್ತೆ ನಿಮ್ಮವರ ಫ್ರೆಂಡ್ಶಿಪ್? ಆಕ್ಚುಲಿ ರಸಲ್ ಸಖತ್ ಫ್ರೆಂಡ್ಲಿ, ಎಲ್ಲರ ಜೊತೆ ಸಖತ್ ಫ್ರೆಂಡ್ಲಿ, ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು ಅವರು. ಆ್ಯಕ್ಚುಲಿ ನಾನು ಅದಕ್ಕಿಂತ ಫಸ್ಟ್ ಇಯರ್ 2015 ಆಡ್ ಬಂದು ನೆಕ್ಸ್ಟ್ ಲಾಸ್ಟ್ ಇಯರ್ ಆಡಿದಾಗ್ಲೂ ನನ್ನ ಕಂಡಿಡಿದು ಅವರು ಏನು ಕೇಳಿದ್ರು, ಲೈಕ್ ಏನು ಇಷ್ಟು ವರ್ಷ ಏನು ಮಾಡ್ತಾ ಇದೆ ಅಂತಲ್ಲ. ಸೊ ಇಟ್ ವಾಸ್ ಗುಡ್. ಅವ್ರು ಈ ಲಾಸ್ಟ್ ಇಯರ್ ಅಷ್ಟೇ ತುಂಬಾ ಖುಷಿಯಾಯಿತು. ನಾನು ನಮ್ಮ ಹೋಟ್ಲಿಂದ ಅವ್ರಿಗೆ ಬಿರಿಯಾನಿ ಎಲ್ಲ ತಂದುಕೊಟ್ಟು ಬಿರಿಯಾನಿ ತಿಂದು ಮತ್ತು ನಮ್ಮ ಸಲೂನಿಂದನೇ ಏರ್ ಕಟ್ ಮಾಡಿಸ್ಕೊಂಡ್ರು. ಓಕೆ ಓಕೆ. ಸೊ ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ, ಲೈಕ್ ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಮರ್ಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಮ್ಯಾಚ್ ಅಂತ ಇದ್ರೆ ನಿಮ್ಮ ಲೈಫಲ್ಲಿ ಯಾವ ಮ್ಯಾಚ್ ಅದು? ಅದೇ ಲೈಕ್ ಬ್ಯಾಕ್ ಟು ಬ್ಯಾಕ್ ನಾನು ವಿರಾಟ್ ಕೊಹ್ಲಿ ಆ್ಯಂಡ್ ಕೆ ಎಲ್ ರಾಹುಲ್ದು ವಿಕೆಟ್ ತೆಗಿತೀನಿ 2016 ಆರ್ ಸಿ ಬಿ ಮೇಲೆ. ಸೊ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಐ ಪಿ ಎಲ್ ಅಲ್ಲಿ. ಸೊ ಸಖತ್ ಅದು ಮೆಮೊರಿ ಇದೆ. ಓಕೆ. ಹೇಗೆ ಆಡೋ ಟೈಮಲ್ಲಿ ಕನ್ನಡಿಗರು ಸಾಕಷ್ಟು ಜನ ಆಡ್ತಾ ಇದ್ದೀವಿ, ತಾವಾಗಲಿ ರಾಬಿನ್ ಉತ್ತಪ್ಪ ಆಗಲಿ ಕೆ ಎಲ್ ರಾಹುಲ್ ಆಗಲಿ ತುಂಬ ಜನ ಆಡ್ತಾ ಇರ್ತೀರಿ. ಸೊ ಹೇಗೆ ನೀವು ಗ್ರೌಂಡಲ್ಲೆಲ್ಲ ಕನ್ನಡದಲ್ಲೇ ಮಾತಾಡ್ತೀರಾ, ಹೇಗೆ ಇಂಗ್ಲೀಷಲ್ಲಿ ಮಾತಾಡ್ತೀರಾ? 100% ಕನ್ನಡದಲ್ಲೇ ಮಾತಾಡೋದು. ನಾನು ಯಾವ ಇಂಗ್ಲೀಷಲ್ಲೂ ಮಾತಾಡಲ್ಲ. ಕನ್ನಡದವ್ರು ಸಿಕ್ಕರೆ ಪಕ್ಕ ಕನ್ನಡದವ್ರೆ. ಇವಾಗ ನಾನು ರಾಬಿನ್ ಸಿಕ್ಕರೆ ಜಾಸ್ತಿ ಕೂರ್ಗಿ ಯೂಸ್ ಮಾಡ್ತೀವಿ, ಬಟ್ ಮಿಕ್ಕಿದೆಲ್ಲ ಕನ್ನಡಿಗರ ಜೊತೆನೂ ಕನ್ನಡನೇ ಮಾತಾಡೋದು, ಯಾರು ಇಂಗ್ಲೀಷಲ್ಲೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಓಕೆ. ಕೆ ಎಲ್ ರಾಹುಲ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀರ? ಹೌದು. ಕೆ ಎಲ್ ರಾಹುಲ್ ನಾನು ಆ್ಯಕ್ಚುಲಿ ಅಂಡರ್ 19 ಅದೇ ನಾನು ಆ ಟೈಮಲ್ಲಿ ಆಡಬೇಕಾದ್ರೆ ನನಗೆ ಫಸ್ಟು ಉನ್ಮುಖ್ಚಂದ್ ಅವರು ಕ್ಯಾಪ್ಟನ್ ಆಗಿದ್ದರು ಅಂಡರ್ 19 ವರ್ಲ್ಡ್ ಕಪ್. ಅವರು ಇಲ್ಲಿ ಕ್ಯಾಂಪ್ ನಡೀತಾ ಇತ್ತು ಆವಾಗ, ಕರ್ನಾಟಕದಿಂದ ಒಂದು ಟೀಮ್ ಮಾಡಿದರು, ಅದಕ್ಕೆ ಕೆ ಎಲ್ ರಾಹುಲ್ ಅವ್ರು ಕ್ಯಾಪ್ಟನ್ ಆಗಿದ್ದರು. ಸೊ ನಾನು ಅದಕ್ಕೆ ಸೆಲೆಕ್ಟ್ ಆಗಿ ಅವ್ರ ಜೊತೆ ಅವ್ರ ಕ್ಯಾಪ್ಟನ್ಸಿಲಿ ಆಡಿದ್ದೆ. ಸೊ ಅಲ್ಲಿಂದ ನಂಗೆ ಪರಿಚಯ. ಅವ್ರು ಇವಾಗಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನನ್ನ ಕರಿಯ ಅಂತಲೇ ಕರೆಯೋದು ಅವರೆಲ್ಲರೂ. ಓಕೆ. ಇಂಡಿಯನ್ ಟೀಮ್ಗೆ ಆಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಜೀವನದಲ್ಲಿ. ಸೊ ನಿಮ್ಮ ಜರ್ನಿ ಹೇಗಿದೆ? ಇಟ್ ಈಸ್ ಗುಡ್. ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಡೀತಾ ಇದೆ. ಲೈಕ್ ಇವಾಗ ಈ ಕೊರೋನಾ ಎಲ್ಲ ಬಂದಮೇಲೆ ನಮಗೆ ಮ್ಯಾಚಸ್ ತುಂಬ ಕಮ್ಮಿ ಆಯಿತು, ಬರೀ ಪ್ರಾಕ್ಟೀಸ್ ನಡೀತದೆ, ಬಟ್ ಅದು ಅಷ್ಟಕ್ಕಷ್ಟೇ. ಸೊ ಇವಾಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್. ಇವಾಗ ನಮಗೆ ಎವ್ರಿ ಇಯರ್ ಏನಂದರೆ ಡೊಮೆಸ್ಟಿಕ್ಕಿಂದನೇ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹೋಗಬೇಕು ಹೈಯರ್ ಲೆವೆಲ್ ರೀಚ್ ಆಗಬೇಕಂದ್ರೆ. ಸೊ ಅದು ಸ್ಟಾರ್ಟ್ ಆಗೋಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿ ಇದೆ, ಜಸ್ಟ್ ವೆಯ್ಟಿಂಗ್ ಅಷ್ಟೇ. ಓಕೆ. ಸಣ್ಣ ವಯಸ್ಸಿನ ಆಸಕ್ತಿ ಇತ್ತ ಕಾರ್ಯಪುರಿಗೆ ಕ್ರಿಕೆಟ್ ಬಗ್ಗೆ, ಎಜುಕೇಷನ್ ಆಗಲಿ ಅಥವಾ ಕ್ರಿಕೆಟ್ಗೆ ಎಂಟರ್ ಆಗಿದ್ದಾಗಲಿ ಹೇಗೆ ಅಂತ? ಆ್ಯಕ್ಚುಲಿ ಎಜುಕೇಷನ್ಗೆ ಅಷ್ಟು ನಾನು ಇಂಟ್ರೆಸ್ಟ್ ಕೊಡಲೇ ಇಲ್ಲ ಚಿಕ್ಕ ವಯಸ್ಸಿಂದಾನು. ನಾನು 10th ಮುಗಿತಿದ್ದಂಗೆ ನಾನು ಮನೇಲಿ ಹೇಳಿದ್ದೆ ನಾನು ಏನು ಓದಲ್ಲ ಇದಾದಮೇಲೆ ನನ್ನ ಕ್ರಿಕೆಟ್ ಕ್ಯಾಂಪಿಗೆ ಸೇರಿಸಿ ಅಂತ. ಬಟ್ ಫೈನಾನ್ಷಿಯಲಿ ನಾವು ಸ್ವಲ್ಪ ತುಂಬಾ ಡೌನ್ ಇದ್ವಿ ಆ ಟೈಮಲ್ಲಿ. ಸೊ ಅಪ್ಪನೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಅದಾದಮೇಲೆ ಹೆಂಗೋ ಫೋರ್ಸ್ ಮಾಡಿ ನಾನು ಜಾಯ್ನ್ ಆಗಿದ್ದು. ನಾನು ವೆನ್ ಐ ವಾಸ್ 17 ನಾನು ಜಾಯ್ನ್ ಆಗಿದ್ದು ಮಲೇಶ್ವರಂ ಜವಾರ್ ಸ್ಪೋರ್ಟ್ಸ್ ಕ್ಲಬ್ ಅಂತ 18 ಕ್ರಾಸ್. ಸೊ ಅಲ್ಲೋಗಿ ನಾನು ಜಾಯ್ನ್ ಆಗಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ತಾವು ಬ್ಯಾಟಿಂಗ್ ಕೂಡ ಮಾಡಿದ್ರಿ ಐ ಪಿ ಎಲ್ನಲ್ಲಿ? ಹೌದು. ಹೈ ಸ್ಕೋರ್ ಎಷ್ಟು? 9 ಅನ್ಸುತ್ತೆ. ಒಂದೆರಡು ಸಿಕ್ಸ್ ಹೊಡೆದಿನಿ ಗೇಲ್ಗೊಂದು ರಶೀದ್ ಖಾನ್ಗೊಂದು. ಅದೊಂದು ಗ್ರೇಟ್ ಮೆಮೊರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಬೌಲಿಂಗ್ ಮಾಡೋದು ಒಂದು ಕಡೆ ಆದರೆ, ಸೊ ಬ್ಯಾಟಿಂಗ್ ಕೂಡ ಕೆಲವೊಂದ್ಸಲ ಅವಕಾಶ ಸಿಗುತ್ತೆ, ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿಲ್ಲ ಟಾಪ್ ಆರ್ಡರ್ಸ್ ಅಂತಂದಾಗ ಬೋರ್ಸ್ಗಳಿಗೆ ಕೂಡ ಅವಕಾಶ ಸಿಗುತ್ತೆ. ಹೌದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಬ್ಯಾಟಿಂಗ್ ಅಂದರೆ, ಭಯ ಆಗುತ್ತಾ ಅಥವಾ ಹೇಗೆ? ಬ್ಯಾಟಿಂಗ್ ಆ್ಯಕ್ಚುಲಿ ಒಂದ್ಸರಿ ತುಂಬಾ ಭಯ ಆಗಿತ್ತು. ಭುವನೇಶ್ವರ್ ಕುಮಾರ್ ಬೌಲಿಂಗ್ ಆಗ್ತಾಯಿದ್ರು. ಸೊ ನಾನೊಂದು 3-4 ಬಾಲ್ಸ್ ಡಾಟ್ ಆಗಿಬಿಟ್ಟೆ ಅವ್ರಿಗೆ, ಬರೀ ಯಾರ್ಕರ್ ಆಗ್ತಾಯಿದ್ರು, ನನಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಬೇರೆ ಎರಾಬಿರಿ ಸ್ವಿಂಗು, ಬ್ಯಾಟ್ಸ್ಮನ್ಗೆ ಆಡೋಕ್ಕಾಗ್ತಾಯಿಲ್ಲ. ನಾನು ಲಾಸ್ಟಲ್ಲಿ ಹೋಗಿ ಫುಲ್ಲು ಇದಾಗ್ತಾಯಿತ್ತು. ಅದೊಂದು ಇದು ನನ್ನ ಕೆಟ್ಟದೊಂದು ಇದ್ದಿದ್ದು. ಬಟ್ ಒಳ್ಳೇದಂದರೆ ಹೊಡೆದಿದ್ದು ಕ್ರಿಸ್ ಗೇಲ್ಗೆ ಒಂದು 6 ಹೊಡೆದೆ ಬೆಂಗಳೂರಲ್ಲಿ, ಅದು ತುಂಬ ಖುಷಿ ಆಯ್ತು ನನಗೆ. ಬಿಕಾಸ್ ಅವರು ನಮ್ಗೆ ಹೊಡೆದಿದ್ರಲ್ಲ, ಒಂದಾದರೂ ಹೊಡೆದ್ವಿ ಅಂತ ಒಂದು ತೃಪ್ತಿ ಆಯಿತು. ಲಾಸ್ಟ್ ಇಯರ್ ಒಂದು ರಶೀದ್ ಖಾನ್ಗೆ ಒಂದು 6 ಹೊಡೆದೆ, ಅದೊಂದು ಖುಷಿ ಆಯಿತು ಅಷ್ಟೇ. ಕ್ರಿಕೆಟ್ ಕೆರಿಯರ್ನ ಹೊರತುಪಡಿಸಿ ತಾವು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಿ, ಏನು ಬಿಸ್ನೆಸ್ ಮಾಡ್ತೀರಿ ಕಾರ್ಯಪುರ? ಆ್ಯಕ್ಚುಲಿ ಬಿಸ್ನೆಸ್ ಅನ್ನೋದಕ್ಕಿಂತ ನಮ್ಮ ಅಣ್ಣ ಎಲ್ಲ ನೋಡ್ಕೊಳ್ತಾ ಇರೋದು. ನಾನು ಕ್ರಿಕೆಟಲ್ಲಿ ಏನು ಸಂಪಾದನೆ ಆಯಿತು ಅದೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಥರ ಮಾಡಿ ಫ್ಯಾಮಿಲಿಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟೆ ನಾನು ಸೆಟ್ಲ್ ಹೆಂಗೆ ಸೆಟಲ್ ಮಾಡಬೇಕು. ಬಿಕಾಸ್ ಅವರು ಅಷ್ಟು ಫೈನಾನ್ಷಿಯಲಿ ನನ್ನ ಆ ಲೆವೆಲಿಂದ ನಾನು ಇಲ್ಲಿ ಅವ್ರಿಗೆ ಕರ್ಕೊಂಬಂದಿದ್ದಾರೆ ಅಂತ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟೆ ನಾನು. ಸೊ ಅವ್ರಿಗೆ ಏನು ಮಾಡಬೇಕಂತ ಇಷ್ಟ ಆಯಿತು ಅವ್ರು ಮಾಡಿದೆ. ಅವ್ರಿಗೆ ಅವರೇ ಹೇಳಿದ್ರು ಲೈಕ್ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಮುಂಚೆಂದ ಒಂದು ರೆಸ್ಟೋರೆಂಟ್ ಮಾಡಬೇಕು, ಒಂದು ಸಲೂನ್ ಮಾಡಬೇಕು ಅಂತ. ಸೊ ಅದ್ರ ಮೇಲೆ ಅವ್ರಿಗೆ ಏನಿತ್ತು ಬಿಟ್ಕೊಟ್ಟೆ. ಸೊ ಹಾಗೆ ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಬಟ್ ಆಗಿದ್ದೀನಿ ಇವಾಗ. ಓಕೆ ಓಕೆ. ಈಗಲೂ ಪ್ರಾಕ್ಟೀಸ್ ನಡೀತಾ ಇದೆಯಾ ನಿಮ್ಮ ಕ್ರಿಕೆಟ್ ಪ್ರಾಕ್ಟೀಸ್? ನಡೀತಾ ಇದೆ, ನಾನು ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ. ಈಗ ನೆಕ್ಸ್ಟ್ ಯಾವ ಟೂರ್ನಮೆಂಟ್ ಆಡ್ತಾ ಇದ್ದೀರಿ, ಹೇಗೆ? ಸೊ ನೆಕ್ಸ್ಟ್ ಇವಾಗ ನಮಗೆ ಇವಾಗ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಕರ್ನಾಟಕ ಲೀಗ್ ನಡೀತಾ ಇದೆ. ಕರ್ನಾಟಕ ಫಸ್ಟ್ ಡಿವಿಜನ್ ಲೀಗ್ ಅಂತ ನಡೆಯುತ್ತೆ ಇಲ್ಲಿ. ಆ ಲೀಗ್ ಆದಾದಮೇಲೆ ನಮಗೆ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ರಣಜಿ ಟ್ರೋಫಿ, ಪ್ರಾಬಬಲ್ಸ್, ಸ್ಟೇಟ್ ಅಂತಲ್ಲ. ಸೊ ಇವಾಗ ನೆಕ್ಸ್ಟ್ ಮಂತಿಂದ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಅದು ಕನ್ಫರ್ಮೇಷನ್ ಬಂದಿಲ್ಲ. ಓಕೆ. ಹಾಗೆಯೇ ಕಾರ್ಯಪ್ಪ ಅವರು ಮತ್ತು ಸುದೀಪ್ ಅವರು ತುಂಬ ಆತ್ಮೀಯ ಸ್ನೇಹಿತರು, ಸಾಕಷ್ಟು ಕಡೆ ನೋಡಿದ್ದೀನಿ, ಕೆಲವೊಂದು ಕಾರ್ಯಕ್ರಮಗಳಲ್ಲಾಗಲಿ ಬೇರೆ ಬೇರೆ ಪಾರ್ಟೀಸ್ಗಳಲ್ಲಿ ಕೂಡ ನೋಡಿದ್ದೀನಿ. ಸೊ ಸುದೀಪ್ ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಹೇಗೆ? ಆ್ಯಕ್ಚುಲಿ ನಮ್ಮವರು ಸುದೀಪ್ ಅಣ್ಣವರ ಫ್ರೆಂಡ್ಶಿಪ್ ಬಂದು ಕ್ರಿಕೆಟಿಂದಲೇ. ಆ್ಯಕ್ಚುಲಿ ಅವರು 2015 ಅದೇ ಕೆ ಪಿ ಎಲ್ ಸ್ಟಾರ್ಟ್ ಆದಾಗ ಅವರು ರಾಕ್ ಸ್ಟಾರ್ಸ್ ಅಂತ ಒಂದು ಟೀಮ್ ಸಿ ಸಿ ಎಲ್ಲಿಂದ ಅವರು ಕೆ ಪಿ ಎಲ್ಗಿದ್ದರು. ಸೊ ಅವಾಗಿಂದ ಅವ್ರು ನಮಗೆ ಪರಿಚಯ ಆಗಿದ್ದು. ಬಿಕಾಸ್ ಆ ಟೈಮಲ್ಲಿ ಕ್ರಿಕೆಟರ್ಸ್ ಅಂದರೆ ಅವ್ರಿಗೆ ಫಸ್ಟೇ ತುಂಬಾ ಖುಷಿ. ಸೊ ನಾನು 2015 ಕೆ ಕೆ ಆರ್ ಎಲ್ಲ ಸೆಲೆಕ್ಟ್ ಆದಾದಮೇಲೆ ನನ್ನ ಕರೆದು ಮಾತಾಡಿಸಿ ಸೊ ಮನೆಗೆಲ್ಲ ಕರೆದಿದ್ರು. ಸೊ ಅವಾಗಿಂದ ನಾನು
ಸೊ ಏನೇ ಇದ್ರೂ ಒಂದು ಕ್ರಿಕೆಟ್ ಎಲ್ಲೇ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇರಲಿ ಕ್ರಿಕೆಟ್ ಇವಾಗ ನಿಮ್ಗೆ ಗೊತ್ತಿರೋಂಗೆ ಕೆ ಸಿ ಸಿ ಅಂತೆಲ್ಲ ಆಯಿತು ಸೊ ಅದು ಆ ಟೂರ್ನಮೆಂಟಲ್ಲೆಲ್ಲ ನಾವು ಸುದೀಪ್ ಅವ್ರ ಕಡೆಯಿಂದಲೇ ಹೋಗಿದ್ದು ಲೈಕ್ ಕ್ರಿಕೆಟ್ ಅಂದರೆ ಅಷ್ಟು ಇಷ್ಟ ಅವ್ರಿಗೆ ಬಿಗ್ ಬಾಸ್ಗೆ ಹೋಗ್ತಾರೆ ಕೆ ಸಿ ಕಾರ್ಯಪ್ಪ ಅನ್ನೋದು ಕೂಡ ಪ್ರತಿ ಬಾರಿ ಸೀಸನ್ ಇನ್ನೇನು ಶುರು ಆಗಬೇಕು ಅನ್ನೋ ಟೈಮಲ್ಲಿ ನಿಮ್ಮ ಹೆಸರು ಕೇಳಿಬರುತ್ತೆ ಸ್ಮಾಲ್ ಸ್ಕ್ರೀನ್ ಅಥವಾ ಬಿಗ್ ಸ್ಕ್ರೀನ್ ಆ ಥರ ಆಸಕ್ತಿಗಳಿಲ್ವಾ ಇಲ್ಲ ಸರ್ ನಿಜವಾಗ್ಲೂ ಇಲ್ಲ ನಾನು ಇಲ್ಲ ನನಗೆ ಸಖತ್ ಇಷ್ಟ ಮೂವೀಸ್ ಎಲ್ಲ ನೋಡೋಕ್ಕೆ ಬಟ್ ನಾನು ಅಷ್ಟು ಟ್ಯಾಲೆಂಟೆಡ್ ಅಲ್ಲ ಅಲ್ಲಿವರೆಗೂ ಬರೋಕ್ಕೆ ಓಕೆ ಟ್ಯಾಲೆಂಟೆಡ್ ಅಂತಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಆ್ಯಕ್ಚುಲಿ ಕ್ರಿಕೆಟಲ್ಲೇ ಮುಂದೆ ಹೋಗ್ಬೇಕಂತ ಒಂದು ಇಷ್ಟ ಅಷ್ಟೇ ಓಕೆ ಕ್ರಿಕೆಟ್ ಕೆರಿಯರ್ನ ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಈವನ್ ಇಂಜುರೀಸ್ ಆಗೋದಾಗಿ ನೋಡ್ಕೋಬೇಕಾಗುತ್ತೆ ಸೊ ಅದೆಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಕಾರ್ಯಪ್ಪ ಅವರಿಗೆ ಸರ್ ಎಲ್ಲ ಚಾಲೆಂಜಿಂಗ್ ಅನಿಸುತ್ತೆ ಬಿಕಾಸ್ ಕ್ರಿಕೆಟ್ ಸ್ಪೋರ್ಟ್ಸ್ ಅಂದಮೇಲೆ ಇಂಜುರಿ ಇದ್ದಿದ್ದೆ ಬಟ್ ಇವಾಗ ಒಬ್ಬೊಬ್ಬರಿಗೆ ಇಂಜುರಿಯಿಂದ ನಾವು ಒಂದು ವರ್ಷ ನಾವು ಕ್ರಿಕೆಟ್ನ ಕಳ್ಕೊತೀವಿ ಒಬ್ಬೊಬ್ಬರು ಪರ್ಫಾರ್ಮೆನ್ಸಿಂದ ಒಂದು ವರ್ಷ ಕಳ್ಕೊತೀವಿ ಬಟ್ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಸ್ಪೋರ್ಟ್ಸಲ್ಲಿ ಇದ್ದಿದ್ದೆ ಬಟ್ ಕಾನ್ಫಿಡೆಂಟ್ ಆಗಿರಬೇಕು ಇವಾಗ ನಮ್ಗೆ ಏನಂದರೆ ಕ್ರಿಕೆಟಲ್ಲಿ ಯಾವಾಗ ಚಾನ್ಸ್ ಸಿಗುತ್ತೆ ಆ ಪರ್ಫಾರ್ಮೆನ್ಸ್ ಮಾಡಬೇಕು ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇರಬೇಕಂತ ಹೇಳಿ ಇಷ್ಟು ಬಿಡ್ತೀನಿ ಓಕೆ ಸಾಕಷ್ಟು ಜನ ಇವತ್ತು ಕ್ರಿಕೆಟ್ ಬಗ್ಗೆ ಆಸಕ್ತಿ ಇದೆ ಸಾಕಷ್ಟು ಜನ ಕ್ಲಾಸಸ್ಗಳಿಗೆ ಹೋಗ್ತಾರೆ ಸಣ್ಣ ಸಣ್ಣ ಹುಡುಗರುಗಳು ಕ್ರಿಕೆಟರ್ ಆಗಬೇಕು ಅಂತ ಏನು ಹೇಳ್ತೀರಿ ತಾವು ಅದೇ ಇವಾಗಿಂದನೇ ಅವರು ಇವಾಗೆಲ್ಲ ಚಿಕ್ಕ ಒಂದು 4-5 ಇಯರ್ಸಿಂದನೂ ಜಾಯ್ನ್ ಆಗೋರು ಇದ್ದಾರೆ ಇವಾಗ ಕ್ರಿಕೆಟ್ಗೆ ಲೈಕ್ ಆ ಥರ ಇದ್ದಾಗ ಪ್ಲೀಸ್ ಡೋಂಟ್ ಲೀವ್ ಕ್ರಿಕೆಟ್ ಅಷ್ಟೇ ಲೈಕ್ ಇವಾಗ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ಒಬ್ಬೊಬ್ಬರು ಒಂದು 4 ವರ್ಷಕ್ಕೆ ನಾನು ರಂಜಿ ಟ್ರೋಫಿ ಆಡಬೇಕಂತ ಇರ್ತಾರೆ ಒಂದು ಇಂಡಿಯಾ ಆಡಬೇಕಂತ ಇರ್ತಾರೆ ಇರಬೇಕು ಆ ಚಾಲೆಂಜ್ ಇರಬೇಕು ಬಟ್ ಆಗಿಲ್ಲ ಅಂತ ಡಿಸಪಾಯಿಂಟ್ ಆಗಬೇಡಿ ಇನ್ನೂ ಟ್ರೈ ಮಾಡಬೇಕು ಬಿಕಾಸ್ ನನ್ನ ಫ್ರೆಂಡ್ಸ್ ಸುಮಾರು ನನ್ನ ಜೊತೆ ಆಡಿರೋರು ಅಂಡರ್ 19 ಆಗಲಿ ಎಲ್ಲ ಸ್ಟೇಟ್ ನನ್ನ ಜೊತೆ ಆಡಿರೋರೆಲ್ಲ ಸುಮಾರು ಜನ ಕ್ರಿಕೆಟ್ ಬಿಟ್ಬಿಟ್ರು ಸೊ ಅವ್ರಿಗೆಲ್ಲ ಹೇಳಿದ್ದೊಂದೇ ಲೈಕ್ ಏನಿಗೆ ಬಿಟ್ರಿ ಅಂತ ಅಷ್ಟೇ ಬಿಕಾಸ್ ಆ ಕಾನ್ಫಿಡೆನ್ಸ್ ಸಿಗಲಿಲ್ಲ ಅವ್ರಿಗೆ ಏಜ್ ಆಗ್ತಾ ಇದ್ದಂಗೆ ಅವ್ರು ಅಂದ್ಕೊಂಡ್ರು ಓಕೆ ಕ್ರಿಕೆಟ್ ನನಗೇನೋ ಸಿಗಲಿಲ್ಲ ಅಂತ ಬಟ್ ತುಂಬ ಜನ ಇದ್ದಾರೆ 30 ಇಯರ್ಸ್ಗೆಲ್ಲ ಇಂಡಿಯಾ ಆಡಿರೋರು ಇದ್ದಾರೆ ಸೊ ಆ ಥರ ಕಾನ್ಫಿಡೆಂಟ್ ತೊಗೊಂಡು ವೆಯ್ಟ್ ಮಾಡಿ ಆಡಬೇಕಂತ ಹೇಳಿ ತಾವು ಕೋಚಿಂಗ್ ತೊಗೊಂಡಿದ್ದೆ ಎಲ್ಲಿ ಯಾರ ಹತ್ರ ತಾವು ಸರ್ ನಾನು ಬಂದು ಡೈರೆಕ್ಟ್ ಮಲ್ಲೇಶ್ವರಂ ಜಾಯ್ನ್ ಆಗಿದ್ದು ನಾನು 18th ಕ್ರಾಸಲ್ಲಿ ನನಗೆ ಕೋಚ್ ಪರ್ಸ್ನಲ್ ಹಂಗೆ ಹಿಂಗೆ ಏನೇ ಇಲ್ಲ ಬಟ್ ನಾರ್ಮಲಾಗಿ ಅಲ್ಲಿಂದಲೇ ನಾನು ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಅದಾದಮೇಲೆ ತುಂಬ ಸ್ಟೇಟ್ ಕೋಚಸ್ ತುಂಬ ಜನ ಇದ್ದರು ಫ್ಯಾಮಿಲಿ ಎಲ್ಲ ಸರ್ ಫ್ಯಾಮಿಲಿ ಎಲ್ಲ ಇವಾಗ ಕೂರ್ಗಲ್ಲಿದ್ದರು ಕೊರೋನಾಯಿಂದ ಎಲ್ಲ ಬೆಂಗಳೂರಿಗೆ ಬಂದಿದ್ದಾರೆ ಸೊ ಅಪ್ಪ ಮುಂಚೆ ಕೂರ್ಗ್ ಕೊಡೋ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ರು ಇವಾಗ ಆರಾಮ್ಸೆ ಬಿಸ್ನೆಸ್ ನೋಡ್ಕೊಂಡಿದ್ದಾರೆ ಅಮ್ಮ ಹೌಸ್ ವೈಫು ಅಣ್ಣ ಮತ್ತು ಅಪ್ಪ ಬಿಸ್ನೆಸ್ ನೋಡ್ತಾರೆ ಓಕೆ ಯಾವುದೇ ಮ್ಯಾಚ್ಗೆ ಹೋದರೂ ಕೂಡ ಚೇರ್ ಗರ್ಲ್ಸ್ಗಳು ನಿಮ್ಮನ್ನು ಬಿಡಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಇಲ್ಲ ಸರ್ ಆ ಥರ ಏನಿಲ್ಲ ಆ್ಯಕ್ಚುಲಿ ಅದೇ ಒಂದು ಇದು ಐ ಪಿ ಎಲ್ ಆಡೋಕ್ಕಿಂತ ಮುಂಚೆ ನಾನು ನೆಟ್ ಬೌಲರ್ ಆಗಿದ್ದೆ 2011-12 ಆರ್ ಸಿ ಬಿಗೆ ನೆಟ್ ಬೌಲರ್ ಆಗಿದ್ದೆ ಆ ಟೈಮಲ್ಲಿ ಒಂದು ಚೇರ್ ಗರ್ಲ್ ಜೊತೆ ಒಂದು ಫೋಟೋ ತೊಗೊಂಡಿದ್ದೆ ಅದನ್ನು ಫುಲ್ ಸ್ಪ್ರೆಡ್ ಆಗಿ ಹೋಗಿತ್ತು ಅಷ್ಟೇ ನೆಟ್ ಬೌಲರ್ ಅಂದರೆ ತಾವು ಆ ಪ್ಲೇಯರ್ಸ್ಗಳಿಗೆ ತಾವು ಹೌದು ಸರ್ ಅವಾಗ ನಾವು ಲೈಕ್ ಯಂಗ್ಸ್ಟರ್ಸ್ ಅಲ್ಲ ಅಂಡರ್ 19 ಅಂಡರ್ 8 ಆ ಏಜಲ್ಲಿ ಇರಬೇಕಾದ್ರೆ ನಮ್ಮನ್ನ ಕ್ಲಬ್ಬಿಂದ ಕಳಿಸ್ತಾ ಇದ್ರು ಹೋಗಿ ಬೌಲಿಂಗ್ ಮಾಡೋಕ್ಕೆ ಸೊ ಆ ಟೈಮಲ್ಲೇ ನಾನು ಆರ್ ಸಿ ಬಿ ಒಂದು 2 ಇಯರ್ಸ್ ನಾನು ನೆಟ್ ಬೌಲರ್ ಆಗಿದ್ದೆ ಆರ್ ಸಿ ಬಿಗೆ ಅಂದರೆ ನೆಟ್ ಬೌಲಿಂಗ್ ಅಲ್ಲಿ ನಿಮ್ಮ ಒಂದು ಬ್ಯೂಟಿ ನೋಡಿ ಅವರು ಚೂಸ್ ಮಾಡ್ಕೊಂಡಕ್ಕೆ ಇಲ್ಲ ಇಲ್ಲ ಅವಾಗ ಆ ಥರ ಇರಲಿಲ್ಲ ಬಟ್ ಅದೇ ಇವಾಗ ನಾನು ಹೇಳಿ 2014 ಕೆ ಪಿ ಎಲ್ ಇಂದಲೇ ನಾನು ಸೆಲೆಕ್ಟ್ ಆಗಿದ್ದು ಮೇನ್ಲಿ ಬಟ್ ಆ ಟೈಮಲ್ಲಿ ಆರ್ ಸಿ ಬಿಗೆ ಮಾಡಬೇಕಾದ್ರೂ ನನಗೆ ಒಳ್ಳೆ ಇದಿತ್ತು ಹೆಸರಿತ್ತು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಬಟ್ ಮೇನ್ ಬಂದಿದ್ದೆ ಈ ಕೆ ಪಿ ಎಲ್ ಇಂದ 2014 ನಾನು ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದೆ ಕೆ ಪಿ ಎಲ್ ಅಲ್ಲಿ ಸೊ ಅಲ್ಲಿಂದ ನನ್ನದು ಜರ್ನಿ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ ಓಕೆ ನೆಟ್ ಬೌಲಿಂಗ್ ಮಾಡೋ ಟೈಮಲ್ಲಿ ಮನಸ್ಸಲ್ಲಿ ಏನು ಓಡ್ತಿರ್ತಿತ್ತು ಅಯ್ಯೋ ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ಟೀಮ್ ಜೊತೆ ಆಡೋದಕ್ಕೆ ಆ ಥರ ಅನಿಸ್ತಿತ್ತು ಅನಿಸ್ತಿತ್ತು ಸರ್ ಆ ಟೈಮಲ್ಲಿ ಗೇಲು ಆರ್ ಸಿ ಬಿಗೆ ಆಡ್ತಾಯಿದ್ರು ಸೊ ತುಂಬಾ ಖುಷಿ ಆಗ್ತಾಯಿತ್ತು ಅವ್ರಿಗೆಲ್ಲ ಹಾಕೋಕ್ಕೆ ಎ ಬಿ ಡಿಗೆಲ್ಲ ಆ ಟೈಮಲ್ಲೇ ಆಗ್ತಾಯಿದ್ವಿ ನಾವು ಬಟ್ ಅನಿಸ್ತಾಯಿತ್ತು ಯಾವಾಗಪ್ಪ ನಾವು ಐ ಪಿ ಎಲ್ ಆಡೋದು ಯಾವಾಗ ನಾವು ಯಾವಾಗ ಈ ಥರ ಎಲ್ಲ ನಿಂತ್ಕೊಳ್ಳೋದು ಅಂತ ಬಟ್ 2 ಇಯರ್ಸಲ್ಲಿ ನನ್ನ ಒಂದು ಇದಕ್ಕೆ 2 ಇಯರ್ಸಲ್ಲ ನಾನು ಆಡಿದೆ ಐ ಪಿ ಎಲ್ ಓಕೆ ವಾಟ್ ನೆಕ್ಸ್ಟ್ ಲೈಫಲ್ಲಿ ಕೆ ಸಿ ಕಾರ್ಯಪ್ಪರ್ ಲೈಫಲ್ಲಿ ವಾಟ್ ನೆಕ್ಸ್ಟ್ ನಥಿಂಗ್ ಸರ್ ಜಸ್ಟ್ ಕ್ರಿಕೆಟ್ ಅಷ್ಟೇ ವೇಟಿಂಗ್ ಫಾರ್ ಬಿಗ್ ಆಪರ್ಚುನಿಟಿ ಇವಾಗ ಇಂಡಿಯಾ ಆಡಬೇಕನ್ನೋದೇ ಒಂದು ದೊಡ್ಡ ಕನಸು ನಂದು ನಾನಂತೂ ಬಿಟ್ಕೊಡಲ್ಲ ನನಗೆ 30 ಅಲ್ಲ 40 ವರ್ಷ ಆದರೂ ನಾನು ಆಡ್ತೀನಿ ಓಕೆ ಬಿಟ್ಕೊಡಲ್ಲ ನನಗೆ ನನ್ನ ಪರ್ಫಾರ್ಮೆನ್ಸ್ ಇರಲಿ ನನ್ನ ಏನು ಡೆಡಿಕೇಶನ್ ನಾನು ಏನು ಕೊಡ್ತೀನಿ ಅದ್ರ ಮೇಲೆ ನನಗೆ ಯಾವಾಗ ಸಿಗುತ್ತೋ ಸಿಗಲಿ ಬಟ್ ನನ್ನ ಆಡ್ಬೇಕು ಹಂಗೆ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಕಾರ್ಯಪ್ಪ ಅವರೇ ನನ್ನ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಒಂದು ಶೋನಲ್ಲಿ ಜಾಯ್ನ್ ಆಗಿದ್ರಿ ತಮ್ಮ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ತಾವು ತುಂಬ ದೊಡ್ಡ ಮಟ್ಟಿಗೆ ಬೆಳೀರಿ ತಾವು ಕಂಡಂಥ ಕನಸು ನನಸಾಗಲಿ ಇಂಡಿಯನ್ ಟೀಮಿಗೆ ತಾವು ಆಡಿ ಅಂತ ಸೆಲೆಕ್ಟ್ ಆಗಲಿ ಅಂತ ನಾನು ಕೂಡ ಪ್ರೀತಿ ಪ್ರೀತಿಯಿಂದ ಹಾರೈಸ್ತಾ ಇದ್ದೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಸ್ ಇದು ಇವತ್ತಿನ ಕಂಟೆಂಟ್ ಮತ್ತಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾಯಿರಿ ನ್ಯೂಸ್ ಫಸ್ಟ್ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಕೂಡ ಇದ್ದೀವಿ ಅದು ಟ್ವಿಟರ್ ಇರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ವೆಬ್ ಪೋರ್ಟಲ್ ಕೂಡ ಇದೆ ಸದ್ಯದಲ್ಲಿ ಚಾನಲ್ ಕೂಡ ಲಾಂಚ್ ಆಗುತ್ತೆ ಅದನ್ನು ಕೂಡ ಟ್ಯೂನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೋಮಣ್ಣ ಮಾಚಿ ಮಾಡ ಸೈನಿಂಗ್ ಆಫ್ ಬಾಯ್.